ಇನ್ನು ಬೆಂಗಳೂರಿನ ಮತ್ತೊಂದು ಕ್ಷೇತ್ರ ಆಗಿರುವ ಕೇರ್ಪುರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಮೋಹನ್ ಬಾಬು ಇವತ್ತು ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಿದ್ರು ಕ್ಷೇತ್ರದ ಹೊರಮಾವು ಅಗರ ಕೆರೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮತಯಾಚನೆಯಲ್ಲಿ ತೊಡಗಿದ್ರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಭೈರತಿ ಬಸವರಾಜ್ ಅವರ ಭ್ರಷ್ಟಾಚಾರ ಕಮಿಷನ್ ಆರೋಪಗಳ ಸಂಬಂಧ ಜನರಿಗೆ ತಿಳಿ ಹೇಳಿ ಕಾಂಗ್ರೆಸ್ಗೆ ಮತ ಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು ಈ ನಮ್ಮ ವರದಿಗರ ಉಮೇಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ಕೇಳೋಣ ಪ್ರಚಾರ ಬಹಳ ಭರ್ಜರಿಯಾಗಿದೆ ಪ್ರತಿ ಭಾಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಜನರು ನನ್ನನ್ನು ಬರಮಾಡ್ಕೊಳ್ತಾ ಇದ್ದಾರೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನೋಡಿ ಕಾರ್ಯಕರ್ತರಿಗೆ ಇವತ್ತೊಂದು ದಿವಸ ಬಹಳ ಉತ್ಸಾಹದಿಂದ ಇದ್ದಾರೆ ಇದಾರೆ ಹೇಳಿದ್ರೆ ಈ ದುಷ್ಟ ಆಡಳಿತ ಹೋಗ್ಬೇಕು ಅಂತೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ಪ್ರತಿಯೊಬ್ಬ ನಾಯಕನೂ ಇವತ್ತೊಂದು ದಿವಸ ಬೀದಿಗೆ ಬಂದು ಹೋರಾಟವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಹಾಗಾಗಿ ಬಹಳ ಉತ್ಸಾಹದಿಂದ ಇದ್ದಾರೆ ಲೀಡು ಇನ್ನೂ ನಾಲ್ಕೈದು ದಿವಸ ಇದೆ ಆಮೇಲೆ ಹೇಳ್ಬೋದು ಬೆಂಗಳೂರಿನ ಕೇರ್ಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಡಿ ಕೆ ಮೋಹನ್ ಬಾಬು ಅವರು ಅಲ್ಲಿನ ಜನರ ನಾಡಿ ಮಿಡಿತವನ್ನ ಹರಿದು ಇನ್ನೊಂದ್ ಎರಡು ದಿನದಲ್ಲಿ ನಾವು ಲೀಡ್ ಎಷ್ಟು ಎಷ್ಟರಿಂದ ಗೆಲ್ತೀವಿ ಅಂತ ಹೇಳ್ಬೋದು ಬಟ್ ಸದ್ಯ ಗೆಲ್ಲುವಂತೂ ನಿಶ್ಚಿತ ಅಂತ ಹೇಳುದರ ಮುಖಾಂತರ ಏನು ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರೋ ಬಸವರಾಜ್ ಅವರ ವಿರುದ್ಧವಾಗಿ ಭ್ರಷ್ಟಾಚಾರ ಕಮಿಷನ್ ಆರೋಪಗಳ ಸಂಬಂಧ ಜನರಿಗೆ ತಿಳಿ ಹೇಳೋ ಮೂಲಕವಾಗಿ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ ಕೆಆರ್ಪುರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಮೋಹನ್ ಬಾಬು ಅವರು ಎಸ್ ಕಾಂಗ್ರೆಸ್ಗೆ ಮತ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ಕೇ ಆರ್ಪುರ ಕ್ಷೇತ್ರದ ಕೆ ಮೋಹನ್ ಬಾಬು ಈ ಸಲ ಅಲ್ಲಿನ ಅಭ್ಯರ್ಥಿ ಕ್ಷೇತ್ರದಲ್ಲಿ ಮತ ಪ್ರಚಾರವನ್ನು ಅಥವಾ ಮತ ಭೇಟಿಯಲ್ಲಿ ಭರ್ಜರಿಯಾಗಿ ತೊಡಗಿದ್ದಾರೆ ಕ್ಷೇತ್ರದ ಹೊರಮಾವು ಸೇರಿದಂತೆ ಅಗರಕೆರೆ ಹಾಗೆ ಹಲವು ಭಾಗಗಳಲ್ಲಿ ತಮ್ಮ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾಚನೆಯನ್ನ ಮಾಡ್ತಾ ಇದ್ದಾರೆ ಮತ ಭೇಟಿಯಲ್ಲಿ ತೊಡಗಿದ್ದಾರೆ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಗೆಲುವಿನ ವಿಶ್ವಾಸವನ್ನ